ರೀತಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ಬಗ್ಗೆ ಮನೆ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ಪರಿಶ್ರಮದಿಂದ ಅಹಿತಕರ ಘಟನೆ ಏನು ಕೂಡ ಆಗಿಲ್ಲ, ಅವರಿಗೆ ಅಭಿನಂದನೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಕರ್ತವ್ಯ ನಿಷ್ಠೆಯನ್ನ ಮರೆದಿದ್ದಾರೆ ರಾಜ್ಯದ ಪೊಲೀಸರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದಂತ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿಕೊಂಡಿದ್ರು, ಆದ್ರೆ ಯಾವುದು ಕೂಡ ಆಗದೆ ಶಾಂತಿಯುತವಾಗಿ ನ್ಯೂ ಇಯರ್ ಮುಗಿದಿದೆ. ನ್ಯೂ ಇಯರ್ ಸಂಭ್ರಮಾಚರಣೆಯನ್ನ ಇಷ್ಟು ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಹೊಸ ವರ್ಷದ ಸಂಭ್ರಮ ದಿನಗಣನೆ ಆರಂಭವಾಗ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿತ್ತು ಖಾಕಿ. ಒಂದು ಗಂಟೆವರೆಗೂ ಟೈಮ್, ಒಂದು ಗಂಟೆ ನಂತರ ಯಾರೂ ಕೂಡ ಓಡಾಡಬಾರ್ದು, ಟೂ ವೀಲರ್ ಅಲ್ಲಿ ಹೋಗ್ಬಾರ್ದು, ಈ ತರ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿತ್ತು. ಅವೆಲ್ಲವೂ ಕೂಡ ಯಶಸ್ವಿ ಆಗಿರೋದಿಕ್ಕೆ ಇವತ್ತು ಕರ್ತವ್ಯ ನಿಷ್ಠ ಮರದ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಹೊಸ ವರ್ಷ ಆಚರಣೆ ಮಾಡೋದ್ರಲ್ಲಿ ಜನಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಇಡೀ ರಾಜ್ಯದ ಜನತೆಗೆ ಒಳ್ಳೆಯ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ. ಅದಕ್ಕಾಗಿ ಮಾಧ್ಯಮ ಕ್ಷೇತ್ರದ ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ನಿನ್ನೆ ನಡೆದಂಥ ಹೊಸ ವರ್ಷದ ವರ್ಷಾಚರಣೆಯ ದಿವಸ ನಾವು ಏನು ಬಯಸಿದ್ದೋ ಶಾಂತಿಯಿಂದ ಆಗಬೇಕು ಮತ್ತು ಯಾರಿಗೂ ತೊಂದರೆ ಆಗಬಾರ್ದು. ಬೆಂಗಳೂರಿನಲ್ಲಾಗಲಿ ಇಡೀ ರಾಜ್ಯದಲ್ಲಾಗಲಿ ಜನ ಸಂತೋಷದಿಂದ ವರ್ಷಾಚರಣೆಯನ್ನು ಮಾಡಬೇಕು. 24 ಕಾಲಿಡುವಾಗ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ನಾವು ಬಯಸಿದ್ದೋ ಅದರಂತೆ ನಡೆದಿದೆ. ಇಡೀ ಪೊಲೀಸ್ ಇಲಾಖೆ ಯಶಸ್ವಿಯಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಡಿ ಜಿ ಅವರು, ಅಲೋಕ್ ಮೋಹನ್ ಅವರು, ಬೆಂಗಳೂರಿನ ಕಮಿಷನರು ದಯಾನಂದ್ ಅವರು ಮತ್ತು ಇಡೀ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಒಬ್ಬ ಕಾನ್ಸ್ಟೇಬಲ್ವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಆ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಡೀ ರಾಜ್ಯದ ಮಾಧ್ಯಮ ಹೊಸ ವರ್ಷ ಆಚರಣೆ ಮಾಡೋದ್ರಲ್ಲಿ ಜನಸಮುದಾಯದ ಹಿತವನ್ನು ಕಾಪಾಡಿಕೊಂಡು ಇಡೀ ರಾಜ್ಯದ ಜನತೆಗೆ ಒಳ್ಳೆಯ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ. ಅದಕ್ಕಾಗಿ ಮಾಧ್ಯಮ ಕ್ಷೇತ್ರದ ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು